ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಪ್ಲೇಲಿಸ್ಟ್ ಅಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಕ್ಚುಲ್ ಆಗಿ ರಿಸಲ್ಟ್ ನ ನೋಡ್ತಿದೀವಿ. ಸೊ ಪ್ರೀವಿಯಸ್ ಆಗಿ ಸರ್ವೆನ ಮಾಡಿದ್ದಾಯ್ತು. ಸೊ ಇವಾಗ ಅದ್ರ ಮೇಲೆ ಏನ್ ರಿಸಲ್ಟ್ ಬಂದಿದೆ, ಸೊ ಅನಾಲಿಸಿಸ್ ಹೇಗಿತ್ತು, ಸೊ ಎಲ್ಲಿಗೆ ನಿಲ್ಬಹುದು ಅಂತ ಈ ಕಟ್ ಆಫ್ ಪ್ರಿಡಿಕ್ಷನ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಅರೌಂಡ್ ಎರಡ್ ಮೂರ್ ಕಡೆ ಸರ್ವೆನ ಮಾಡಿದೀವಿ. ಸೊ ಏನ್ ಕೀ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿದೀವಿ ಅಂಡ್ ಹೇಗೆಲ್ಲ ಸರ್ವೆ ಆಯ್ತು ಅಂತ ನಾ ಈ ವಿಡಿಯೋದಲ್ಲಿ ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಳ್ಳೆ ಕನ್ಸಿಡರ್ ಒಂದು ಲೈಕ್ ಮಾಡಿ. ಓಕೆ, ಸೊ ಕೀ ಪಾಯಿಂಟ್ಸ್ ಟೇಕನ್ ಫಾರ್ ಕನ್ಸಿಡರೇಷನ್. ಸೊ ಏನೇನ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಲಾಯ್ತು ಈ ಸರ್ವೆದಲ್ಲಿ? ಸೊ ಓಟ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್. ಸೊ ನಾವು ಜಸ್ಟ್ V2 ವಿಡಿಯೋದಲ್ಲಿ ಸರ್ವೆನ ಮಾಡಿದ್ದೀವಿ, ದೆನ್ ವೆಬ್ಸೈಟ್ ಅಲ್ಲಿ ಸರ್ವೆ ಆಯ್ತು, ದೆನ್ ಒಂದು ಆಪ್ ಇತ್ತು. ಸೊ ಆಪ್ ಅಲ್ಲಿ ಕೂಡ ನಾವು ಸರ್ವೆನ ಮಾಡಿದ್ವಿ. ಸೊ ಮೂರು ಸೋರ್ಸಸ್ ಇಂದ ಸರ್ವೆ ಇನ್ಫಾರ್ಮೇಶನ್ ತೆಗೆದ್ಬಿಟ್ಟು ಅನಾಲಿಸಿಸ್ ಅನ್ನ ಮಾಡಿದೀವಿ. ಓಕೆ, ಸೊ ಫಸ್ಟ್ ಒನ್ ಆಯ್ತು ವೋಟರ್ಸ್, ಐ ಮೀನ್ ಕ್ಯಾಂಡಿಡೇಟ್ಸ್ ಯಾರು ಆಕ್ಚುಯಲ್ ಆಗಿ ಬರೆದಿದ್ದಾರೋ. ಸೊ ಅವ್ರ ಮಾರ್ಕ್ಸ್ ನ ನಾವು ಇನ್ಪುಟ್ ತಗೊಂಡು ಅದ್ರ ಮೇಲೆ ಅನಾಲಿಸಿಸ್ ಅನ್ನ ಮಾಡಿದೀವಿ. ಆಲ್ರೈಟ್, ಸೊ ನೆಕ್ಸ್ಟ್ ಥಿಂಗ್ ನಂಬರ್ ಆಫ್ ಪೋಸ್ಟ್ ಅಂಡ್ ನಂಬರ್ ಆಫ್ ಅಪ್ಲಿಕೆಂಟ್. ಸೊ ಎಷ್ಟು ಪೋಸ್ಟ್ ಇದೆ ಮತ್ತೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಗೈಸ್. ಅಂಡ್ ಕಂಪೇರ್ ಟು ಪ್ರೀವಿಯಸ್, ಈ ಸತಿ ಎಷ್ಟು ಪೋಸ್ಟ್ ಇತ್ತು, ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ. ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಆಫ್ ಎಕ್ಸಾಮಿನೇಷನ್. ಸೊ ಆಕ್ಚುಲಿ ಇದೊಂದು ಈ ಟೈಮ್ ಅಲ್ಲಿ ಕೀ ಪಾಯಿಂಟ್ ಅಂತ ಹೇಳ್ಬೋದು, ಯಾಕಂದ್ರೆ ಪ್ರೀವಿಯಸ್ ಇಯರ್ 2016 ಆನ್ವರ್ಡ್ಸ್ 2019 ವರೆಗೂ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಅನ್ನ 40 ಮಾರ್ಕ್ಸ್ ವರೆಗೂ ಕೇಳ್ತಾ ಇತ್ತು. ಬಟ್ ಈ 2020 ಸೊ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ನ ತುಂಬಾ ರೆಡ್ಯೂಸ್ ಮಾಡಿ 10 ಮಾರ್ಕ್ಸ್ ವರೆಗೂ ಅಷ್ಟೇ ಸೀಮಿತ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಒಂಥರ ಸಡನ್ ಡ್ರಾಪ್ ಆಗಿದೆ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ಅಲ್ಲಿ ಈ ಪೇಪರ್ ಅಲ್ಲಿ. ಸೊ ವೈರ್ಲೆಸ್ ಕ್ವಶನ್ ಪೇಪರ್ ಹಾಗೆ ಇರುತ್ತೆ ಆಲ್ಮೋಸ್ಟ್ ಗೊತ್ತಿದೆ. ಸೊ ಚೇಂಜಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಡಿಫಿಕಲ್ಟಿ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಹೇಗಿತ್ತು ಅಂತ ನಾವು ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಗೆ ಐ ಮೀನ್ ರಿಯಲ್ ಕಾಂಟ್ಯಾಕ್ಟ್ ಮಾಡಿದ್ರು, ಕೇಳಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೀವಿ. ದೆನ್ ಪ್ರೀವಿಯಸ್ ಇಯರ್ ಕಟ್ ಆಫ್, ಸೊ ಈ ಕಟ್ ಆಫ್ ಮತ್ತೆ ಪ್ರೀವಿಯಸ್ ಕಟ್ ಆಫ್ ಎರಡು ಕಂಪ್ಯಾರಿಸನ್ ಕೂಡ ನಾವು ಮಾಡಿ ನೋಡಿದ್ವಿ ಆಯ್ತಾ. ಸೊ ದೆನ್ ಇಂಟರಾಕ್ಷನ್ ವಿತ್ ದ ಕ್ಯಾಂಡಿಡೇಟ್. ಸೊ ಜಸ್ಟ್ ಸೇಮ್ ಪಾಯಿಂಟ್, ಸೊ ಯಾರು ಬರ್ದಿದ್ದಾರೆ ಆಕ್ಚುಲ್ ಆಗಿ ಎಕ್ಸಾಮ್, ಸೊ ಅವ್ರ ಜೊತೆ ಫಿಸಿಕಲ್ ಆಗಿ ನಾವು ಇಂಟರಾಕ್ಷನ್ ಅನ್ನ ನೋಡ್ತಿದೀವಿ. ಸೊ ಹೇಗಿತ್ತು ಎಕ್ಸಾಮು, ಏನೆಲ್ಲ ನಿಮ್ಗೆ ತೊಂದ್ರೆ ಆಯ್ತು, ಸೊ ಕ್ವಶನ್ ಪೇಪರ್ ಹೇಗ್ ಅನ್ಸ್ತು ಅಂತ. ಓಕೆ, ಸೊ ಎಲ್ಲಾ ಕೀ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿದೀವಿ ಆಯ್ತಾ. ಸೊ ಕಟ್ ಆಫ್ ತೋರಿಸೋದಕ್ಕಿಂತ ಮುಂಚೆ ನಾವು ರೆಸ್ಪಾನ್ಸ್ ನ ತೋರಿಸ್ತೀವಿ ನೋಡಿ. ಸೊ ಇದು ರೆಸ್ಪಾನ್ಸ್ ಇದೆ. ಓಕೆ ಓಕೆ, ಸೊ ಇದರಲ್ಲಿ ನೋಡ್ಬೋದು, ಸೊ ಆಲ್ಮೋಸ್ಟ್ ಎಲ್ಲರೂ ರೆಸ್ಪಾನ್ಸ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಈ ಸ್ಪ್ರೆಡ್ ಶೀಟ್ ಅಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಈ ರೆಸ್ಪಾನ್ಸ್ ನ ಅನಲೈಸ್ ಮಾಡಿಬಿಟ್ಟು ನಾವು ಸರ್ವೆನ ಕ್ರಿಯೇಟ್ ಮಾಡಿದೀವಿ. ಸೊ ಇದು ಒಂದು ರೆಸ್ಪಾನ್ಸ್ ಆಯ್ತು ಯೂಟ್ಯೂಬ್ ಇಂದ ಬಂದಿರೋದು. ಸೊ ನೆಕ್ಸ್ಟ್ ಇನ್ನು 3-4 ಫೈಲ್ ಇದೆ. ಸೊ ಅದರಲ್ಲೆಲ್ಲ ಬೇರೆ ಬೇರೆ ಸೋರ್ಸಸ್ ಇಂದ ಬಂದಿರುವಂತಹ ರೆಸ್ಪಾನ್ಸ್ ನ ನಾವು ಸ್ಟೋರ್ ಮಾಡಿದೀವಿ ಆಯ್ತಾ. ಸೊ ಅದರಿಂದ ಅನಾಲಿಸಿಸ್ ನ ಡ್ರಾ ಮಾಡೋದು ತುಂಬಾ ಕೀ ಪಾಯಿಂಟ್ ಗೈಸ್ ಇದು ರೆಸ್ಪಾನ್ಸ್. ಓಕೆ, ಸೊ ಇವಾಗ ಕಟ್ ಆಫ್ ಈ ತರ ನಿಲ್ಬಹುದು ಅಂತ ಸಮೀಕ್ಷೆ ಹೇಳುತ್ತೆ. ಓಕೆ, ಸೊ ಕ್ಯಾಟಗರಿ 1 ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಗೆ ಮಿನಿಮಮ್ 145 ವರೆಗೂ ಇದ್ರೆ ಓಕೆ ಅನ್ಸುತ್ತೆ. ದೆನ್ ಎಸ್ ಸಿ 125, ಎಸ್ ಟಿ 120, ಟೂ ಎ 130, ಟೂ ಬಿ 134, ಬಿ ಎ 150, ತ್ರೀ ಬಿ 147, ಜನರಲ್ ಮೆರಿಟ್ 165, ಎಕ್ಸ್ ಸರ್ವಿಸ್ 90 ಅಂತ. ಸೊ ಇದರಲ್ಲಿ ಇನ್ನೊಂದು ಪಾಯಿಂಟ್ ಗೈಸ್, ಆಕ್ಚುಲಿ ಪೇಪರ್ 2 ಮಾತ್ರ ನಾವು ಸರ್ವೆ ಮಾಡೋಕ್ಕಾಗುತ್ತೆ, ಪೇಪರ್ 1 ಸರ್ವೆ ಮಾಡೋಕ್ಕಾಗಲ್ಲ. ಆ್ಯಂಡ್ ಪೇಪರ್ 1 ನಿಮಗೆ ಗೊತ್ತಿರುತ್ತೆ ನೀವು ಯಾವ ಥರ ಬರ್ತೀವಿ ಅಂತ. ಇದರಲ್ಲಿ ನಾವು ಮಾಡಿದ ಕನ್ಸಿಡರ್ಸ್ ಏನಂದ್ರೆ ಪೇಪರ್ 1 ಗೆ ಮಿನಿಮಮ್ ನಿಮಗೆ 30 ಇಂದ 35 ಈ ಮಧ್ಯದಲ್ಲಿ ನಿಮಗೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡಿದ್ದು ನಾವು ಇದನ್ನ ಮಾಡ್ತೀವಿ. ಲೋರ್ ಲಿಮಿಟ್ 30 ಅಂತ ಅಂದ್ಬಿಟ್ಟು 30 ಇಂದ 30 ಮಾರ್ಕ್ಸ್ ಸಿಕ್ಕಿದೆ ನಿಮಗೆ, ಔಟ್ ಆಫ್ 30 ಸಿಕ್ಕಿದೆ ಅಂತ ಅಂದ್ಬಿಟ್ಟು ಈ ಕಟ್ ಆಫ್ ನ ಪ್ರಿಪೇರ್ ಮಾಡ್ಬೇಕು. ಇದರಲ್ಲಿ ನಿಮಗೆ ಅಲ್ಲಿ ಆ ಕಡೆ 30 ಈ ಕಡೆ ಎಷ್ಟು ಬರುತ್ತೆ ಅದು ಕಂಬೈನ್ ಆಗ್ಬಿಟ್ಟು 145 ಆಗ್ಬಿಟ್ಟು ಇವರಿನ ಕ್ಯಾಟಗರಿ 1 ಸ್ಟೂಡೆಂಟ್ ಆಯ್ತಾ. ಸೊ ಸೇರಿದ್ರೆ 135 ಔಟ್ ಆಫ್ 200, ಇದು ಔಟ್ ಆಫ್ 200 ಸ್ಕೇಲ್ ಇದೆ ಅಂತ ಸ್ಕೀಮ್ ಆಗಿರ್ಬೋದು. ಸೊ 200 ಸ್ಕೀಮ್ ಇದ್ದು